ಇದು ಪ್ರಾಪರ್ಟೀಸ್ ಇನ್ ಮೈಸೂರು. ಇದೊಂದು 30x40 ವೆಸ್ಟ್ ಫೇಸಿಂಗ್ ಮನೆ, ನಾರ್ತ್ ಡೋರು, ಪೊಲೀಸ್ ಲೇಔಟಲ್ಲಿ ಹೊಸ ಮನೆ ಬಂದಿದೆ. ಇದು ಸೇಲ್ ಮಾಡ್ತಾಯಿದ್ದಾರೆ. ಇದು ವೆಸ್ಟ್ ಗೇಟು, ನಾರ್ತ್ ಮೇನ್ ಡೋರು. ಇಲ್ಲಿ ನೋಡಿ, ಇದು ಒಂದು ಪೋರ್ಟಿಕೋ. ಇದರಲ್ಲಿ ಆಲ್ಟೋ ಕಾರ್ ನಿಲ್ಲಿಸ್ಕೋಬೋದು, ಅಷ್ಟು ಸ್ಪೇಸ್ ಕೊಟ್ಟಿದ್ದಾರೆ. ಮತ್ತು ಕೆಲಸದವರು ಇಲ್ಲಿಂದ ಬಂದರೆ ಒಳಗಡೆ ಎಂಟ್ರಿ ತಗೋಬೋದು. ನಾರ್ತ್ ಡೋರ್ ಇದು. ಇದ್ರದ್ದು ಬೆಲೆ 71 lakh ಹೇಳ್ತಾ ಇದ್ದಾರೆ. ಫ್ಲೋರಿಂಗ್ ಗ್ರಾನೈಟ್ ಕೊಟ್ಟಿದ್ದಾರೆ. ಟಿವಿ ಕ್ಯಾಬಿನೆಟ್, ಲಿವಿಂಗನ್ನು ಬಹಳ ದೊಡ್ಡದಿದೆ. ಈಗಲೇ ರೀಸೆಂಟ್ ಫಿನಿಷಿಂಗ್ ಆಗಿರೋದು, ಅದಕ್ಕೆ ಸಾಮಾನೆಲ್ಲ ಸ್ವಲ್ಪ ಇಲ್ಲಿಲ್ಲೇ ಬಿಸಾಕ್ಬಿಟ್ಟು ಹೊರಟೋಗಿದ್ದಾರೆ. ಇದೊಂದು ಬೆಡ್ರೂಮು, ಗಾಳಿ ಏರ್ ಔಟ್ ಆಗೋಕ್ಕೆ ಅಲ್ಲೊಂದು ವೆಂಟಿಲೇಟರ್ ಹಾಕಿದ್ದಾರೆ. ವಾರ್ಡ್ರೂಮ್, ಡ್ರೆಸ್ಸಿಂಗ್ ಟೇಬಲ್, ಅಟ್ಯಾಚ್ ಬಾತ್ರೂಮು, ಮತ್ತೆ ಲಿವಿಂಗ್ ಕಡೆ ಬಂದಿದ್ದೀನಿ. ಇದು ಪೂಜಾ ರೂಮ್. ಪೂಜಾ ರೂಮ್ಗೂ ಫುಲ್ ಟೀ ಕುಡ್ ಹಾಕಿದ್ದಾರೆ. ಪೂಜಾ ರೂಮಲ್ಲಿ ಇಬ್ಬರು ಕೂತ್ಕೊಂಡು ಪೂಜೆ ಮಾಡ್ಬೋದು, ಅಷ್ಟು ವಿಶಾಲವಾಗಿದೆ. ಇದು ಕಿಚನ್ ಕಮ್ ಡೈನಿಂಗ್. ನೋಡಿ, ಈ ಕಡೆ ಒಂದು ಇಬ್ಬರು ಕೂತ್ಕೊಂಡು ಬೆಳಗ್ಗೆ ಹೊತ್ತು ಮೂರು ಜನ ಕೂತ್ಕೋಬೋದು. ಆ ಕಡೆದು ಕಿಚನ್, ಮಾಡ್ಯುಲರ್ ಕಿಚನ್. ಇದು ಚಿಮ್ನಿ ಹಾಕಿದ್ದಾರೆ. ಕೆಳಗಡೆ ಫ್ರೀಜರ್ ಇಟ್ಕೋಬೋದು. ಇಲ್ಲಿ ಒಂದು ವಾಶ್ ಬೇಸಿನ್ ಬರ್ತದೆ, ವಾಶ್ ಬೇಸಿನ್ ಹಾಕ್ಕೊಡ್ತಾರೆ.
ಇದೊಂದು ಬೆಡ್ರೂಮು. ಇದು ವಾರ್ಡ್ರೂಮ್. ಫ್ಲೋರಿಂಗ್ ಕಂಪ್ಲೀಟ್ ಗ್ರಾನೈಟ್ ಹಾಕಿದ್ದಾರೆ. ಇದು ಪ್ಯಾಸೇಜ್. ಮೇಲ್ಗಡೆ ಒಂದು ಅಟ್ಟ ಕೊಟ್ಟಿದ್ದಾರೆ. ಕಾಮನ್ ಬಾತ್ರೂಮ್. ಇದಕ್ಕೂ ವೆಸ್ಟರ್ನ್ ಟಾಯ್ಲೆಟ್ ಮಾಡಿದ್ದಾರೆ. ಕಾಮನ್ ಟಾಯ್ಲೆಟ್. ಇದು ಇಂಡಿಯನ್ ಟಾಯ್ಲೆಟ್ ಮಾಡಿದ್ದಾರೆ. ಯುಟಿಲಿಟಿ ವಾಷಿಂಗ್ ಮಿಷಿನ್ ಇಟ್ಕೊಳ್ಳೋಕ್ಕೆ ಇಲ್ಲೊಂದು ನಲ್ಲಿ ಹಾಕಿದ್ದಾರೆ. ಎಲೆಕ್ಟ್ರಿಕ್ ಪಾಯಿಂಟ್. ಮೇಲ್ಗಡೆ ಫುಲ್ ಕವರ್ ಮಾಡಿದ್ದಾರೆ. ಇಲ್ಲಿ ನಲ್ಲಿ ಕೊಟ್ಟಿದ್ದಾರೆ ಬಟ್ಟೆ ಒಗೆಯೋಕ್ಕೆ. ಇಲ್ಲಿ ಕಲ್ಲು ಹಾಕಿದ್ದಾರೆ, ರಫ್ ಕಲ್ಲು. ಅದ್ರ ಮೇಲೂ ಪೇಂಟ್ ಹೊಡೆದಿದ್ದಾರೆ, ಸುಣ್ಣ ಹೊಡೆದಿದ್ದಾರೆ. ಅದಕ್ಕೆ ಗೊತ್ತಾಗ್ತಾ ಇಲ್ಲ. ಇದು ಸಂಪ್ ಟ್ಯಾಂಕ್. ಕೆಲಸದವರು ಈಚೆ ಕಡೆಯಿಂದ ಬರಬೇಕು ಅಂದರೆ ಈ ಕಡೆಯಿಂದ ಬರ್ಬೋದು. ಮತ್ತು ಇದಕ್ಕೆ ಸಬ್ಮರ್ಸಿಬಲ್ ಪಂಪ್ ಹಾಕಿದ್ದಾರೆ. ಸಬ್ಮರ್ಸಿಬಲ್ ಪಂಪ್ ಅಂದರೆ ಬೇಗ ನೀರು ಎತ್ತಿ ಫಿಲ್ ಮಾಡಿಬಿಡ್ತಿದ್ದಾರೆ.